ಸುವರ್ಣ ಮಿಲನ 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 ಮಿಲನ. ನೀನು ಕಾರ್ ಬಾಡಿಗೆ ಏನು ಕೊಡಬೇಡ, ಬಸ್ ಚಾರ್ಜ್ ಕೊಡು ಸಾಕು. ನಾವು ಹೋಗೋ ದಾರಿಲೇ ನಿನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಹಾಗಾದ್ರೆ ನನಗೋಕೆ. ಸರಿ, ಹಾಗಾದ್ರೆ ನಾವು ಹೊರಡೋಣ. ಅತ್ತೆ ಚಿಂತು ಬರ್ತೀವಿ. ಹ್ಞೂ, ಹೋಗ್ಬಿಟ್ಟು ಬನ್ನಿ, ಮೆರವಣಿಗೆ ಚೆನ್ನಾಗೇ ಆಗಲಿ. ಬಾ. ಅತ್ತೆ, ಇವ್ರು ಸಡನ್ ಆಗಿ ಯಾವ ಸೈಟ್ ವಿಸಿಟ್ ಬಗ್ಗೆ ಮಾತಾಡ್ತಿದ್ದಾರೆ? ಮುಂಚೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರ? ಅದಕ್ಕೆ ನಿನ್ನ ಪೆದ್ದು ಅನ್ನೋದು ಚಿಂತು. ಯಾವ ಸೈಟ್ ವಿಸಿಟ್ಗೂ ಹೋಗಿಲ್ಲ, ಕಾಗೆ ತರ ಬಂದು ಮನೆ ಸೇರ್ಕೊಂಡಿದ್ದಾಳಲ್ಲ, ಅವಳನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದಾರೆ. ಹೌದಾ? ನನಗಿದು ಅರ್ಥನೇ ಆಗಿಲ್ಲ. ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬಾವಳಿಗೆ ತುಂಬ ಥ್ಯಾಂಕ್ಸ್ ಪ್ರಾರ್ಥನಾ. ರಾತ್ರಿ ನಿಂಗೆಲ್ಲ ಲೆಕ್ಕ ಕ್ಲಿಯರ್ ಮಾಡ್ತೀನಲ್ಲ, ಆಗಿದ್ರದ್ದು ಸೇರಿಸಿ ಕೊಡ್ತೀನಿ. ಬಾಯ್. ಐಶ್ವರ್ಯ, ಆ ವಿಷಯ ಆಗಿರಲಿ, ಆದರೆ ನೀನು ಇವಾಗ ನಿನ್ನ ಮಗನ ಹುಡ್ಕೋಕೆ ಹೋಗ್ತಿದ್ಯಲ್ಲ, ನಿನ್ನ ಜೊತೆ ನಾವು ಬರ್ತೀವಿ, ಆದರೆ ಇದಕ್ಕೆ ಮಾತ್ರ ಲೆಕ್ಕ ಇಡಬಾರ್ದು. ನನ್ನ ಜೊತೆ ಯಾರೂ ಬರಬೇಕಾಗಿಲ್ಲ, ನನ್ನ ಮಗುನ ನಾನೇ ಹುಡುಕ್ತೀನಿ. ಐಶ್ವರ್ಯ, ಸುಮ್ಮನೆ ಹಠ ಮಾಡಬೇಡ. ನೀನೊಬ್ಬಳೆ ಮಗುನ ಹುಡುಕ್ತೀನಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಇವಾಗ ನಾವು ನಿನ್ನ ಜೊತೆ ಬಂದು ಮಗುನ ಹುಡುಕಿದ್ರೆ ನಿನಗೇನು ಪ್ರಾಬ್ಲಮ್ಮು? ನೋಡಿ, ನನಗೆ ಯಾರು ಹಂಗೂ ಬೇಕಾಗಿಲ್ಲ. ನನ್ನ ಮಗುನ ಹುಡ್ಕೋದಕ್ಕೆ ಯಾರ ಸಹಾಯದ ಅಗತ್ಯನೂ ಇಲ್ಲ. ನನ್ನ ಮಗುನ ಹೇಗೆ ಹುಡುಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದು ಹಾಗಲ್ಲ ಐಶ್ವರ್ಯ. ಪ್ಲೀಸ್ ಪ್ರಾರ್ಥನಾ, ಇನ್ನು ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ, ನೀವಿನ್ನು ಹೋಗ್ಬಹುದು. ನೋಡು, ಹೋಗೋದು ಬಿಡೋದು ನಮ್ಮ ಇಷ್ಟ, ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ನೀನು ಹೇಳೋ ಹಾಗಿಲ್ಲ. ಒಂದು ನಿಮಿಷ ಇರು. ತಗೋ ಈ ಫೋನ್ ಇಟ್ಕೋ. ಫೋನಾ? ನನ್ಗೆ ಯಾಕೆ? ಈಗ ಇದನ್ನೆಲ್ಲ ಉಪಯೋಗಿಸೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅಮ್ಮ ತಾಯಿ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕ್ಬೇಡ. ಈ ಫೋನ್ ಇನ್ನು ಕೊಡ್ತಾ ಇರೋದು ನಿನ್ನ ಮಗುಗೋಸ್ಕರ. ತಗೋ ಇಟ್ಕೋ. ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ, ನಿನ್ನ ಮಗು ಕಳ್ದೋಗಿರೋದಕ್ಕೆ ಮೀಡಿಯಾದಲ್ಲಿ ಆ್ಯಡ್ ಕೊಟ್ಟಿದ್ದೀವಿ, ಜೊತೆಗೆ ನನ್ನ ಫೋನ್ ನಂಬರೇ ಕೊಟ್ಟಿದ್ದೀನಿ. ಅಕಸ್ಮಾತ್ ಯಾರಾದರೂ ನೋಡಿ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅದಕ್ಕೆ ನೀನು ನನ್ನ ಜೊತೆನೇ ಇರು, ಅವಾಗ ನಿನಗೂ ವಿಷಯ ಗೊತ್ತಾಗುತ್ತೆ. ಇವ್ರು ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾಡ್ತಿದ್ದಾರ? ಐಶ್ವರ್ಯ, ಆ್ಯಡ್ ಕೊಟ್ಟಿರೋದಕ್ಕೂ ದುಡ್ಡು ಲೆಕ್ಕ ಹಾಕ್ಬೇಡ. ಮೊದಲು ಮಗು ಸಿಗ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ ಇರು, ನಾವು ನಿನ್ನ ಜೊತೆ ಬರ್ತೀವಿ. ಸರ್, ಎಷ್ಟು ಹುಡುಕೋರು ನನ್ನ ಮಗು ಸಿಗ್ತಿಲ್ಲ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ದೇವ್ರ ಯಾಕೆ ನನ್ನ ಮೇಲೆ ಇಷ್ಟು ಕೋಪನು? ಕೇಳ್ರು ನನ್ನಿಂದ ಒಬ್ಬೊಬ್ಬರಾಗಿ ದೂರ ಆಗ್ತಾ ಇದೆ. ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನಂಗೆ ಈ ತರ ಆಗ್ತಿದೆ. ಐಶ್ವರ್ಯ, ಎಲ್ಲರ ಹಣೆ ಬರಹ ನೋಡು, ನೀನ್ ಅಳ್ಬೇಡ. ಆದಷ್ಟು ಬೇಗ ನಿನ್ ಮಗು ಸಿಗ್ತಾಳೆ, ಸಮಾಧಾನ ಮಾಡ್ಕೊ. ನನ್ ಮಗು ಕಳೆದು ಹೋಗಿ ಎಷ್ಟ್ ದಿನ ಆಯ್ತು ಪ್ರಾರ್ಥನೆ. ಅವ್ಳು ಊಟ ಮಾಡಿದ್ಲೋ ಇಲ್ವೋ, ನಿದ್ದೆ ಮಾಡಿದ್ಲೋ ಇಲ್ವೋ, ಅವ್ಳು ಏನ್ ಮಾಡ್ತಿರೋಳೋ ಇಲ್ವೋ, ನಂಗೊಂದು ಗೊತ್ತಾಗ್ತಿಲ್ಲ. ಐಶ್ವರ್ಯ, ನೀನ್ ಯೋಚನೆ ಮಾಡ್ಬೇಡ. ನಿಮ್ ಮಗು ಎಲ್ಲೋ ಒಂದ್ ಕಡೆ ಸೇಫ್ ಆಗಿರತ್ತೆ, ಎಲ್ಲ ಕಡೆ ಹುಡ್ಕಣ, ಖಂಡಿತ ಸಿಗತ್ತೆ. ಸರ್, ಈ ಮಗುನೆಲ್ಲಾದ್ರೂ ನೋಡಿದೀರ? ಹಾ, ಈ ಮಗುನೆಲ್ಲಾದ್ರೂ ನೋಡಿದ್ದೀರಾ?
ಸಮರ್ಥ್, ಐಶ್ವರ್ಯನ ಮಗು ಬಗ್ಗೆ ಏನಾಯ್ತು? ಏನು ಗೊತ್ತಾಗ್ತಿಲ್ಲ ಡ್ಯಾಡ್, ಎಷ್ಟು ಕಡೆ ಹುಡುಕಿದ್ರು ನೋ ಯೂಸ್. ಮತ್ತೆ ವಾಟ್ ಇಸ್ ನೆಕ್ಸ್ಟ್ ಪ್ಲಾನ್ ಆಫ್ ಆಕ್ಷನ್? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀ ನನಗೋಸ್ಕರ ಅಂತ ಖರ್ಚು ಮಾಡಿ 90 ರೂಪಾಯಿ ತಗೋ. ನಾನು ಇವಾಗ ಇದನ್ನ ಕೊಡು ಅಂತ ಕೇಳಿದ್ನ? ನೀನ್ ಕೇಳದೆ ಇದ್ರೂ ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ತಗೋ. ದಿಸ್ ಇಸ್ ಟೂ ಮಚ್ ಐಶ್ವರ್ಯ. ಮನುಷ್ಯ ಅಭ್ಯಯ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ. ನಮ್ಮನ್ನ ಇಷ್ಟು ಕೀಳ್ಮಟ್ಟ ಗಿಳಿಸ್ಬೇಡ. ಸಾರಿ ಅಂಕಲ್, ನಾನು ಹಾಗೆ ಯೋಚನೆ ಮಾಡ್ತಿಲ್ಲ. ಅಷ್ಟಕ್ಕೂ ನಂಗೆ ಯಾರು ಅನ್ಕಂಪನೂ ಬೇಕಾಗಿಲ್ಲ. ಆಡಿದ ಮಾತಿನ ಪ್ರಕಾರ ನಡ್ಕೊಳ್ಳೋದು ನನ್ನ ಕರ್ತವ್ಯ, ನಡ್ಕೋತಾ ಇದ್ದೀನಿ ಅಷ್ಟೆ. ಐಶ್ವರ್ಯ, ಇದನ್ನ ಕೊಡಕ್ಕೆ ಏನು ಅರ್ಜೆಂಟ್ ಇತ್ತು? ಲೆಕ್ಕದಲ್ಲಿ ಬರ್ಕೊಂಡಿದ್ರೆ ಆಗ್ತಿತ್ತು. ಆ ಲೆಕ್ಕನೇ ಬೇರೆ, ಈ ಲೆಕ್ಕನೇ ಬೇರೆ ಪ್ರಾರ್ಥನೆ. ಅಲ್ಲಲ್ಲಿಗೆ ಕ್ಲಿಯರ್ ಆಗ್ಬಿಡ್ಬೇಕು. ರೀ ತಗೊಳ್ಳಿ. ಐಶ್ವರ್ಯ, ನಿನ್ನ ಹತ್ರ ಇನ್ನೂ ಎಷ್ಟು ದಿನಕ್ಕೆ ಆಗೋಷ್ಟು ದುಡ್ಡಿದೆ ಅನ್ನ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಏನೋ ಕ್ಯೂರಿಯಾಸಿಟಿ ಕೇಳಿದ್ನಪ್ಪ, ಅದಕ್ಕೆ ಯಾಕೆ ಹೀಗಾಡ್ತೀಯ ಬಿಡು. ಅಯ್ಯೋ, ನಾನು ಬಂದ ವಿಷಯನೇ ಮರ್ತೋದೆ. ಒಂದು ನಿಮಿಷ ಇರು. ಐಶ್ವರ್ಯ, ನಿಮ್ಮ ರೂಮಲ್ಲಿ ತುಂಬ ಸೊಳ್ಳೆ ಇದೆ. ತಗೋ ಈ ಕಾಯಿಲ್, ಇದನ್ನು ಹಾಕು, ಸೊಳ್ಳೆ ಎಲ್ಲ ಕಡಿಮೆ ಆಗುತ್ತೆ. ನಂಗೆ ಇಷ್ಟೊಂದು ಉಪಚಾರದ ಅಗತ್ಯ ಇಲ್ಲ ಪ್ರಾರ್ಥನಾ. ಅಷ್ಟಕ್ಕೂ ಇದನ್ನೆಲ್ಲ ಯೂಸ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ. ನಿನ್ನ ಹತ್ರ ಹೆಚ್ಚಿಗೆ ದುಡ್ಡು ತಗೋಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೆ ಐಶ್ವರ್ಯ. ಈ ಮನೇಲಿ ಇದ್ಮೇಲೆ ಇರೋರ್ಗು ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ಕೊಡ್ತಾ ಇರೋದು. ಮೈಂಡ್ ಇಟ್. ಅದಿಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ. ಹೋಗ್ಲಿ ಬಿಡಿ ಮಾವ, ಪರವಾಗಿಲ್ಲ. ಐಶ್ವರ್ಯ, ನೀನ್ ಫ್ಯಾನ್ ಹಾಕೊಂಡು ಮಲ್ಕೊ, ಇಲ್ಲಾಂದ್ರೆ ಸರಿಯಾಗಿ ನಿದ್ದೆ ಬರಲ್ಲ. ಬೇಸಿಗೆ ಬೇರೆ ಅಲ್ವಾ? ಇಲ್ಲ ಪ್ರಾರ್ಥನೆ, ಅಷ್ಟೊಂದು ಕಾಸ್ಟ್ಲಿ ಜೀವನ ಮಾಡೋ ಅಷ್ಟು ಅನಿವಾರ್ಯತೆ ನನಗಿಲ್ಲ. ಬಡವ ನೀನ್ ಮಡಗ್ದಂಗಿರೋ ಅಂತ ಬದುಕ್ತಿರೋಳ್ ನಾನು. ನನ್ನ ಮಗುನ ಹುಡ್ಕೋದಕ್ಕೋಸ್ಕರ ನಾನು ಬದುಕಲೇಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ನಂಗೆ ಗಾಳಿ ಬೇಕು ಅಂತಂದ್ರೆ ಕಿಟಕಿ ತೆಕ್ಕೊಂಡು ಮಲ್ಕೋತೀನಿ, ನ್ಯಾಚುರಲ್ ಗಾಳಿ ಬರುತ್ತೆ. ಇದ್ರ ಮೇಲೆ ಹೆಚ್ಚಿಗೆ ಬಲವಂತ ಮಾಡೋದಾದ್ರೆ ನನ್ನ ದಾರಿ ನಾನು ನೋಡ್ಕೋತೀನಿ. ಆಯ್ತಮ್ಮ ತಾಯಿ, ನಿನಗೆ ಹೇಳಿ ತುಂಬ ದೊಡ್ಡ ತಪ್ಪು ಮಾಡಿದೆ. ನಿನ್ನ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಇರು, ಆಯ್ತಾ? ಸಮರ್ಥ್, ಅವಳಿಗೆ ನಾವು ಕೂಡ ಫೆಸಿಲಿಟಿ ತಗೊಳಕ್ ಇಷ್ಟ ಇಲ್ಲದೆ ಹೋದ್ರೆ ಯಾವ್ದಾದ್ರು ಭಿಕ್ಷುಕರು ಪುನರ್ವಸತಿ ಕೇಂದ್ರಕ್ಕೆ ಹೋಗಿ ಸೇರ್ಕೊಳ್ಳಿ. ಅಂಥವ್ರನ್ನೆಲ್ಲ ಈ ಮನೆಗೆ ಕರ್ಕೊಂಡು ಬರ್ತೀರಾ? ಅದೇನು ಬುದ್ಧಿ ಅಂತ ಕಲ್ತೇಳು, ಒಂದ್ ಸ್ವಲ್ಪ ಸೆನ್ಸ್ ಅನ್ನೋದಿಲ್ವ ಇವಳಿಗೆ? ರೀ, ನಿಮ್ಗೆ ಅವಳ ಬಗ್ಗೆ ಗೊತ್ತಿದ್ರು ಈ ತರ ಮಾತಾಡ್ತಿದ್ದೀರಲ್ಲ. ಸ್ವಲ್ಪ ದಿನ ಹೋದ್ರೆ ಸುಮ್ಮನೆ ಆಗ್ತಾಳೆ. ಎಷ್ಟು ದಿನ ಅಂತ ಹೀಗೆ ಆಡಕ್ಕಾಗುತ್ತೆ ಹೇಳಿ? ಯಾಕೆ ಇಷ್ಟೊಂದು ಸೆಕೆ ಆಗ್ತದೆ? ಇಲ್ಲ, ನಾನೀಗ ಫ್ಯಾನ್ ಯೂಸ್ ಮಾಡಿದ್ರೆ ಮತ್ತೆ ಅವ್ರ ಮುಂದೆ ತಲೆ ತಗ್ಸ್ಬೇಕಾಗತ್ತೆ. ಏನ್ ಮಾಡ್ಲಿ? ಗಾಳಿ ಬರ್ತಿದೆ. ಅಪ್ಪ, ಇದಕ್ಕಿಂತ ಗಾಳಿ ಬೇಕಾ? ಬಾಗಿಲು ತೆಗೆದ್ರೆ ಸೊಳ್ಳೆಗಳು ಕಾಟ ಬೇರೆ. ಏನ್ ಮಾಡ್ಲಿ? ಅವ್ರ ಹತ್ರ ಕಾಯಿಲ್ ಕೇಳಕ್ ಹೋದ್ರೆ ಮತ್ತೆ ಅವಮಾನ ಆಗುತ್ತೆ.
ಅಪ್ಪ ದೇವ್ರೆ, ಈ ಸುಳ್ಳೆ ಕಟ್ಟಿಂದ ಮುಕ್ತಿ ಕೊಡಪ್ಪ. ಶ್ರೀಪೀಠೆ ಸುರ್ಪೂಜಿತೆ ಶಂಕುಚಕ್ರ ಗದಾ ಹಸ್ತೆ ಆ ಲಕ್ಷ್ಮೀ ನಮೋಸ್ತುತೆ. ಅರೆ, ಇಲ್ಲಿದ್ದ ತುಳಸಿ ಗಿಡ ಏನಾಯ್ತು? ನಿನ್ನೆ ಸಂಜೆ ಇನ್ನು ನಾನೇ ಪೂಜೆ ಮಾಡಿದ್ನಲ್ಲ. ಪ್ರಾರ್ಥನಾ, ಪ್ರಾರ್ಥನಾ ಬಂದೆ ಅತ್ತೆ. ಪ್ರಾರ್ಥನಾ ಬೇಗ ಬಾ ಇಲ್ಲಿ. ಏನಾಯ್ತತ್ತೆ? ಪ್ರಾರ್ಥನಾ, ಇಲ್ಲಿದ್ದ ತುಳಸಿ ಗಿಡ ಏನಾಯ್ತು? ಅಯ್ಯೋ, ನೆನ್ನೆ ಸಾಯಂಕಾಲ ಇಲ್ಲೇ ಇತ್ತಲ್ಲ, ಇವಾಗ ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ಅಂತ ನನ್ನ ಕೇಳಿದ್ರೆ ಅದಕ್ಕೆ ಏನಾದ್ರೂ ಕಾಲ್ ಬಂತ? ಏನತ್ತೆ, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ಚಿಂತು, ಇಲ್ಲಿ ತುಳಸಿ ಗಿಡ ಇತ್ತಲ್ಲ, ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಅತ್ತೆ, ನಾನು ನೋಡಿಲ್ಲ. ಮತ್ತೆಲ್ಲಿ ಹೋಯ್ತು? ಇದೇನಿದು, ಎಲ್ಲ ಇಲ್ಲಿ ನಿಂತ್ಕೊಂಡು ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ? ರೀ, ಇಲ್ಲೊಂದು ತುಳಸಿ ಗಿಡ ಇತ್ತಲ್ಲ, ಅದ್ ಕಾಣಿಸ್ತಿಲ್ಲ. ಅಯ್ಯೋ, ಅದ್ ಯಾವ ದೊಡ್ಡ ವಿಷಯ ಅಂತ ಹೀಗೆ ಡಿಸ್ಕಸ್ ಮಾಡ್ತಿದ್ರ ನೀವು? ಸುಮ್ಮನೆ ನಡೀರಿ ಒಳಗೆ. ಸಮರ್, ಅದು ನಿನಗೆ ದೊಡ್ಡ ವಿಷಯ ಅಲ್ಲದೆ ಇರ್ಬೋದು, ಆದ್ರೆ ನನಗೆ ಅದೇ ಮುಖ್ಯ. ನೆನ್ನೆ ಇದ್ದಿದ್ದ ಗಿಡ ಇವಾಗ ಇಲ್ಲ ಅಂದ್ರೆ ಏನ್ ಅರ್ಥ? ಅಲ್ಲಿ ನೋಡಿ, ಐಶ್ವರ್ಯ ತಗೊಂಡ್ ಬರ್ತಾ ಇದ್ದಾಳೆ. ನೀವೆಲ್ಲೆಲ್ಲೋ ಇಟ್ಬಿಟ್ಟು ಹೀಗೆ ಕೂಗಾಡಿದ್ರೆ ಇದೆಲ್ಲಿತ್ತು? ನಿನಗೆಲ್ಲಿ ಸಿಕ್ತು? ನಾನೇ ನನ್ನ ರೂಮಲ್ಲಿ ತಗೊಂಡು ಹೋಗಿ ಇಟ್ಕೊಂಡಿದ್ದೆ. ರೂಮಲ್ಲಿ ಇಟ್ಕೊಂಡಿದ್ಯಾ? ಯಾಕೆ? ಅದು ನಿನ್ನೆ ರಾತ್ರಿ ಸೊಳ್ಳೆ ಕಾಟ ತುಂಬ ಜಾಸ್ತಿ ಇತ್ತು, ಅದಕ್ಕೆ ತಗೊಂಡು ಹೋಗಿ ಇಟ್ಕೊಂಡಿದ್ದೆ. ಅದಕ್ಕೆ ಬೇಕಾದ್ರೆ ಸೊಳ್ಳೆ ಬತ್ತಿನೋ ಇಲ್ಲ ಲಿಕ್ವಿಡೋ ನಮ್ಮ ಹತ್ರ ಕೇಳಿ ಇಸ್ಕೋಬೇಕಿತ್ತು. ಅದು ಬಿಟ್ಟು ತುಳಸಿ ಗಿಡ ತಗೊಂಡು ಹೋಗೋದಾ? ಅದಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ. ಹಾಗಂತ ಈ ತುಳಸಿ ಗಿಡ ಏನ್ ಪುಕ್ಷಟೆ ಬರುತ್ತಾ? ಈ ಮನೆಯಲ್ಲಿ ಬಳಸೋ ಪ್ರತಿಯೊಂದು ವಸ್ತುಗೂ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀಯಾ? ಕೊಡು. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ನಾನೇನೇ ಉಪಯೋಗಿಸಿದ್ರು ಅದಕ್ಕೆ ಲೆಕ್ಕ ಇಟ್ಟು ದುಡ್ಡು ಕೊಡ್ತೀನಿ. ಮತ್ತೆ ಇದನ್ನ ಬಳಸಿದ್ರು ಬಾಡಿಗೆ ಆಗುತ್ತೆ, ಕೊಡು. ಅತ್ತೆ, ಇದಕ್ಕೆಲ್ಲ ಬೇಡ ಬಿಡಿ. ಪ್ರಾರ್ಥನಾ, ನಂಗೆ ಯಾವುದು ಪುಕ್ಸಟೆ ಬೇಕಾಗಿಲ್ಲ, ಇದನ್ನು ಲೆಕ್ಕಕ್ಕೆ ಬರ್ಕೋತೀನಿ ಬಿಡು. ಐಶ್ವರ್ಯ, ನೀವ್ ಏನೇ ಹೇಳಿದ್ರು ನೀವ್ ಮಾಡಿದ ತಪ್ಪು. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಚಿಂತು? ಅಲ್ಲ ಅತ್ತೆ, ಆ ತುಳಸಿ ವಿಷಯ ಎಷ್ಟು ಚಿಕ್ಕದು, ಆ ವಿಷಯನ ಇಟ್ಕೊಂಡು ಎಷ್ಟೆಲ್ಲ ರಂಪಾಟ ಮಾಡಿದ್ರಿ. ಪಾಪ ಐಶ್ವರ್ಯ, ಎಲ್ರು ಕಳ್ಕೊಂಡಿದ್ದಾಳೆ, ಅವಳ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ಹೇಳಿ. ಹೀಗೆಲ್ಲ ಮಾಡ್ಲಿಲ್ಲ ಅಂದ್ರೆ ಅವಳನ್ನ ಮನೆ ಬಿಟ್ಟು ಓಡ್ಸೋದಾದ್ರೂ ಹೇಗೆ ಹೇಳು? ಏನ್ ಹೇಳ್ತಿದ್ದೀರಾ ನೀವು? ನಾನ್ ತುಂಬಾ ಸ್ವಾಭಿಮಾನಿ, ಯಾರ ಹಂಗ್ನಲ್ಲೂ ಬದುಕೋದಿಲ್ಲ, ಹಾಗೆ ಹೀಗೆ ಅಂತ ಭಾಷಣ ಮಾಡ್ತಾ ಇದ್ಲಲ್ಲ, ಈಗ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟು ಈ ಮನೆಯಿಂದ ಹೇಗ್ ಓಡಿಸ್ತೀನಿ ಅಂತ ನೋಡ್ತಾ ಇರು. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ಅವಳ ಹತ್ರ ಒಂದಷ್ಟು ಪುಡಿಗಾಸಿದೆ ನೋಡು,
ಅದನ್ನ ಇಟ್ಕೊಂಡು ನಾನು ಸ್ವಾಭಿಮಾನಿ ಅನ್ನೋ ತರ ಸ್ಕೋಪ್ ತಗೋತಾ ಇದ್ದಾಳೆ. ಏನಾದರೂ ಒಂದು ನೆಪ ಮಾಡಿ ಅವಳ ಹತ್ರ ಇರೋ ಹಣನೆಲ್ಲ ಖರ್ಚು ಮಾಡಿಸ್ಬಿಟ್ರೆ ಯಾರ ಹಂಗಲ್ಲೂ ಬದುಕೋಕೆ ಇಷ್ಟ ಇಲ್ಲ ಅನ್ನೋ ಅವಳು ತನಗ್ ತಾನೇ ಈ ಮನೆ ಬಿಟ್ಟು ಹೇಗೆ ಹೋಗ್ತಾಳೆ ನೋಡ್ತಾ ಇದ್ದೆ. ಅತ್ತೆ ಪಾಪ ಅತ್ತೆ ಐಶ್ವರ್ಯ, ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವಳು ಜೀವನದಲ್ಲಿ ಎಲ್ಲದನ್ನೂ ಕಳ್ಕೊಂಡಿದ್ದಾಳೆ, ಅಂಥದ್ರಲ್ಲಿ ಮನೆ ಬಿಟ್ಟು ಕಳಿಸ್ತೀನಿ ಅಂದರೆ ಹೇಗೆ ಹೇಳಿ? ಏನು ಪಾಪ, ಅವಳಿಂದ ಈ ಮನೆಯಲ್ಲಿ ಎಷ್ಟೆಲ್ಲ ಅನಾಹುತಗಳಾಗಿದೆ ಅಂತ ಗೊತ್ತಿದೆ ತಾನೆ? ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಐಶ್ವರ್ಯನ ನಮ್ಮ ಮನೇಲೇ ಇರಿಸ್ಕೋಬೇಕಾ? ಅವಳೇನಾದರೂ ಇದೇ ಮನೆಯಲ್ಲಿದ್ದರೆ ಈ ಮನೆ ನೆಮ್ಮದಿ ಶಾಂತಿ ಎಲ್ಲನೂ ಹೊರಟೋಗುತ್ತೆ. ಇದೆಲ್ಲ ನಮಗೆ ಬೇಕಾ? ನೀವು ಹೇಳ್ತಿರೋ ಕೆಲವೊಂದು ವಿಷಯಗಳು ಸರಿಯತ್ತೆ, ಆದರೆ ಮುಂದೆ ಅವಳ ಜೀವನ ಹೇಗೆ ಹೇಳಿ? ನೋಡು ಚಿತ್ತು, ಅವಳಿಗೆ ಎಲ್ಲೇ ಹೋದರೂ ಬದುಕೋ ಛಲ ಇದೆ, ಶಕ್ತಿ ಇದೆ, ಬದುಕ್ತಾಳೆ. ನಾವೇನು ಅವಳ ಹಣೆ ಬರಹನ ಬದಲಾಯಿಸೋದಕ್ಕೆ ಆಗಲ್ಲ ತಾನೆ? ಅತ್ತೆ ಅವಳಿಂದ ನಮ್ಗೆ ಏನು ತೊಂದರೆ ಆಗುತ್ತೆ ಅಂತ ನೀವು ಹೀಗೆಲ್ಲ ಮಾಡ್ತಿದ್ದೀರಾ? ನೀನಿನ್ನು ಚಿಕ್ಕವಳು, ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ಇನ್ನು ಮುಂದೆ ಅವಳ ಹತ್ರ ಇರೋ ಹಣನೆಲ್ಲ ಹೇಗೆ ಖರ್ಚು ಮಾಡಿಸ್ತೀನಿ ಅಂತ ನೋಡ್ತಾ ಇರು. ಅತ್ತೆ ನೀವು ಏನು ಪ್ಲ್ಯಾನ್ ಮಾಡಿದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ, ಆದರೆ ಏನೂ ತೊಂದರೆ ಆಗದೆ ಇದ್ರೆ ಸಾಕು. ಅಯ್ಯೋ ದೇವ್ರೆ, ಅತ್ತೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಐಶ್ವರ್ಯ ಅವಳ ಹತ್ರ ಇರೋ ಹಣ ಖಾಲಿ ಆಗೋವರೆಗೂ ಮಾತ್ರ ಇಲ್ಲಿರೋದು. ಇವ್ರು ನೋಡಿದ್ರೆ ಖಾಲಿ ಮಾಡಿಸೋದಕ್ಕೆ ನಿಂತಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಅದು ಹಾಗಾಗಬಾರ್ದು. ಏನಾದರೂ ಒಂದು ದಾರಿ ಹುಡುಕ್ಬೇಕು. ಚಿಂತು, ಅದರಲ್ಲಿ ಪಲಾವ್ ಮಾಡೋಣ, ಕ್ಯಾರೆಟ್ ಇದೆ, ಕ್ಯಾರೆಟ್ನಲ್ಲಿ ಹಲ್ವಾ ಮಾಡೋಣ, ಜಾಮೂನ್ ಹೇಗೂ ರೆಡಿಯಾಗಿದೆ, ಇನ್ನೇನಾದರೂ ಮಾಡಬೇಕಂತ ಒಂದ್ಸಲ ಜ್ಞಾಪಿಸ್ಕೊಂಬಿಡು ನೀನು. ಅತ್ತೆ ಪಲ್ಯ ಮಾಡೋಕ್ಕೆ ಒಂದು ಪಾತ್ರೆ ಬೇಕು, ಎಲ್ಲಿದೆ? ಅಲ್ಲಿದೆ ಮಾ, ಅಲ್ಲೇ ಒಂದು ಸಣ್ಣ ಪಾತ್ರೆ ಇದೆ ನೋಡು, ಅದನ್ನೇ ತೊಗೊಂಬಿಡು. ಸರಿ ಸರಿ. ಏನತ್ತೆ ಇವತ್ತು ಸ್ಪೆಷಲ್ ಅಡುಗೆ ಮಾಡ್ತಿರೋ ಹಾಗಿದೆ? ಇವತ್ತೇನು ಅಂತ ಮರ್ತು ಹೋದ್ಯಮ್ಮ. ಮಿಲನ 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 ಮಿಲನ. ಮೊದಲೇ ತಲೆನಲ್ಲಿ ಏನೇನೋ ಯೋಚನೆಗಳನ್ನ ತುಂಬಿಕೊಂಡಿರ್ತೀರಲ್ಲ, ಹಾಗಾಗಿ ಮರ್ತು ಹೋಗಿರುತ್ತೆ ಅನ್ಸುತ್ತೆ. ಪ್ರಾರ್ಥನಾ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದೀನಿ. ಅತ್ತೆ ಬೆಳಿಗ್ಗೆಯಿಂದ ಯಾಕೆ ಈ ವಿಷಯ ನನಗೆ ಹೇಳಿಲ್ಲ? ಪ್ರತಿ ವರ್ಷ ಎಲ್ಲರೂ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾ ಇದ್ರಲ್ಲ, ಹಾಗಾಗಿ ಗೊತ್ತಿರುತ್ತೆ ಅಂತ ಸುಮ್ಮನಾದೆ. ಅಯ್ಯೋ ಸಾರಿ ಅತ್ತೆ, ಯಾವುದೋ ಟೆನ್ಷನ್ ಅಲ್ಲಿ ಮರ್ತೇ ಬಿಟ್ಟಿದೆ. ಎನಿವೇಸ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಪ್ರಾರ್ಥನಾ. ಅತ್ತೆ ನನ್ನ ಕಡೆಯಿಂದನೂ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ಇತ್ತು. ನೋಡು ಇದೇ ಖುಷಿನಲ್ಲಿ ಬೇಗ ಬೇಗ ಅಡುಗೆ ರೆಡಿ ಮಾಡಿಬಿಡೋಣ, ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಸರಿಯಾಗಿ ಅಡುಗೆ ಆಗೋದಿಲ್ಲ. ಓಕೆನಾ? ಹೌದು ಅತ್ತೆ, ತರಕಾರಿನ ನಾನು ಹೆಚ್ತೀನಿ, ನೀವು ಬೇರೆ ಕೆಲಸ ನೋಡ್ಕೊಳ್ಳಿ. ಓಕೆ ಓಕೆ. ಅತ್ತೆ ಇದನ್ನೇ ನೆಪ ಮಾಡಿಕೊಂಡು ಐಶ್ವರ್ಯನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸ್ಬೇಕು ಅಂತ ಇಷ್ಟೆಲ್ಲ ಅಡುಗೆ ಮಾಡಿಸ್ತಾ ಇದ್ದಾರೆ. ಒಂದು ವೇಳೆ ಅವಳು ಊಟ ಮಾಡಿದ್ರೆ ಏನು ಮಾಡೋದು? ಇಲ್ಲ, ಅವಳು ಖಂಡಿತ ಇದನ್ನೆಲ್ಲ ತಿನ್ನಲ್ಲ, ಯಾಕಂದರೆ ಇದನ್ನು ತಿಂದರೆ 100 ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ ಖಂಡಿತ ಬೇಡ ಅಂತಾಳೆ. ಪ್ರಾರ್ಥನಾ, ಯಾಕೆ ಡಲ್ಲಾಗಿದೆಯಾ? ನಾ ಸ್ಪೆಷಲಾಗಿ ಅಡುಗೆ ಮಾಡ್ತಾ ಇರೋದು ನಿನಗೆ ಇಷ್ಟ ಆಗ್ತಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಇವತ್ತು ನಿಮ್ಮ ಆ್ಯನಿವರ್ಸರಿ ಅನ್ನೋದೇ ಮರ್ತೋಗಿದ್ನಲ್ಲ, ಅದಕ್ಕೆ ಬೇಜಾರಾಯ್ತು ಅಷ್ಟೇ. ಅಷ್ಟೇ ತಾನೇ? ನಾನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ನೀ ಯಾಕಮ್ಮ ಯೋಚನೆ ಮಾಡ್ತೀಯಾ? ಡೋಂಟ್ ವರಿ. ಓಕೆ, ಬೇಗ ಬೇಗ ತುರ್ದ್ಬಿಟ್ಟು ಕೊಡು.